ಏನಿಲ್ಲಪ್ಪ, ಏನೋ ಒಂದು ಕಲ್ಪನೆ ಬಂತು ಇಲ್ಲಿ
ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ. ಅದೇ ಸಮಯದಲ್ಲಿ ಹಿರಿಯರು ಕೂಡ ಸರ್ಚ್ ಮಾಡ್ತಾ ಇದ್ರು ಈ ಏರಿಯಾದಲ್ಲಿ ಯಾವುದೂ ಇಲ್ಲ ಅಂತ. ಬಹಳ ವರ್ಷದಿಂದ ಅವರು ಕಾಯ್ತಾ ಇದ್ರು. ಅದಕ್ಕೆ ಸರಿಯಾಗಿ ಅದು ದೇವರ ಇಚ್ಛೆನೋ, ಅವರು ನಾವು ಪ್ರಪೋಸಲ್ ಕೊಟ್ಟದ್ದು, ಅವರಿಗೂ ಕಾಲ್ ಫಾರ್ ಮಾಡಿದ್ದು ಸರಿಯಾಯಿತು. ಸೊ ಈ ಸಂಸ್ಥೆ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಇನ್ನು ಮುಂದೆ ಈ ಜನಗಳಿಗೆ, ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡಬೇಕು. ಹಾಗೂ ಇನ್ನೊಂದು ವೈಶಿಷ್ಟ್ಯತೆ ಏನಂತಂದರೆ, ಈ ಹೀರೋದವರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನಮ್ಮ ಲಾಭಕ್ಕಿಂತ ಜಾಸ್ತಿ ಗ್ರಾಹಕರಿಗೆ ಅಫೋರ್ಡ್ ಆಗಬೇಕಾದಂತಹ ಒಂದು ಸರ್ವಿಸ್ಸು, ಗ್ರಾಹಕರಿಗೆ ತೊಂದರೆ ಆಗದಂತಹ ಒಂದು ಸರ್ವಿಸನ್ನು ಕೊಟ್ಟು, ಆಮೇಲೆ ಕ್ಲಿಪ್ತ ಸಮಯದಲ್ಲಿ ಸರಿಯಾದ ಮಾಹಿತಿಯನ್ನು ಕೊಟ್ಟು, ಯಾಕಂದರೆ ಒಂದು 10 ರೂಪಾಯಿ ಸಾಮಾನಿಗೆ ಒಂದು 100 ರೂಪಾಯಿ ಸಾಮಾನ್ ಬೆಲೆ ಹಾಕಿ ಗ್ರಾಹಕರನ್ನು ದೋಚುವಂತಹ ಒಂದು ಇದು ಯೋಜನೆ ಇಲ್ಲ ಇಲ್ಲ. ಅವರ ಉದ್ದೇಶವೂ ಒಳ್ಳೆ ಉಂಟು ಇರೋದೊಂದು, ನಮ್ಮದು ಕೂಡ ಒಂದು ಅದೇ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಇದ್ದೇವೆ. ಅದಕ್ಕೆ ಸರಿಯಾಗಿ ಗ್ರಾಹಕರು ಕೂಡ ಒಂದು ಒಳ್ಳೆ ಕೋಪರೇಷನ್ ಕೊಟ್ಟರೆ ಪಬ್ಲಿಕ್ಕಿಗೆ ಆದಷ್ಟು ಒಂದು ಇದರಿಂದ ಉಪಯೋಗ ಆಗುವಂತಹ ಒಂದು, ಯಾಕಂದರೆ ಈ ಬೈಕನ್ನು ಉಪಯೋಗ ಮಾಡುವವರು ಮಧ್ಯಮ ವರ್ಗದವರು, ಬಹಳ ಕಷ್ಟಪಟ್ಟು ದುಡಿಮೆ ದುಡಿಯುವವರು. ಆದ್ದರಿಂದ ನಮಗೂ ಅವರ ಮೇಲೆ ಒಂದು ಬಹಳ ಅನುಕಂಪ, ಅವರಿಗೂ ಒಂದು ಉಪಯೋಗ ಆಗಲಿ, ನಮ್ಮ ಒಂದು ಸಂಸ್ಥೆಯ ಹೆಸರು ಬೆಳೆಯಲಿ ಅಂತ ನಾವು ಆಶಿಸ್ತೇವೆ. ಗ್ರಾಹಕರಿಗೆ ಉಪಯೋಗ ಎಲ್ಲಿಯೂ ಯಾವ ಎಲ್ಲ ಕಡೆಯಲ್ಲೂ ಆಗುತ್ತೆ. ವಿಶೇಷವಾಗಿ ಉಪಯೋಗ ಆಗುವಂತಹ ಒಂದು ಇದು ಏನಂತಂದ್ರೆ ನೋಡಿ, ನಮಗೊಂದು ಚಿಕ್ಕ ಉದಾಹರಣೆ, ಕೆಲವು ಸ್ಪೇರ್ ಪಾರ್ಟ್ಸ್ಗಳ ಅಗತ್ಯ ಚೇಂಜ್ ಮಾಡುವಂತಹ ಅಗತ್ಯ ಇರುವುದಿಲ್ಲ. ಕೆಲವು ಸಂಸ್ಥೆಗಳು ಏನಂತಂದ್ರೆ 100 ರೂಪಾಯಿಯ ಒಂದು ಭಾಗಕ್ಕೆ ಒಂದು 200 ರೂಪಾಯಿ ಹಾಕ್ಕೊಂಡು, ಇಲ್ಲ ಮಾಡಲೇಬೇಕು, ಇಲ್ಲ ಅಂತಂದರೆ ನಾನು ತೊಂದರೆ ಬರುತ್ತೆ ಅಂತ ಈ ಥರ ಒಂದು ಆ ಧೋರಣೆ ಅವರಿಗೆ ಮಾನಸಿಕವಾಗಿ ಮತ್ತೆ ಏನಾದರೂ ಇನ್ನೂ ಹೋಗುವಾಗ ಏನಾಗುತ್ತಾ ಅಥವಾ ರೈಡ್ ಮಾಡುವಾಗ ಏನು ಸಂದರ್ಭ ರಿಸ್ಕ್ ಆಗುತ್ತಾ ಅಂತ ಅವರು ಚೇಂಜ್ ಮಾಡ್ತಾರೆ. ಅಂತಹ ಒಂದು ಧೋರಣೆ ಅವರಿಗೂ ಕೊಡಬಾರ್ದು. ಅವರಿಗೆ ಏನು ಉಪಯೋಗ ಉಂಟ, ಸೇಫ್ಟಿ ಆಗಿ ಇರುತ್ತಾ, ಅದನ್ನು ಮಾತ್ರ ಅವರಿಗೆ ಕೊಡುವಂತಹ ಒಂದು ಇದನ್ನು ನಾವು ಗೈಡೆನ್ಸ್ ಅನ್ನು ಕೊಡಬೇಕು ಅಂತ ನಾನು ಇದು ಮೇಡಮ್ ನಮ್ಮ ಕಡೆ ತೋರಿಸಿ ಮೇಡಮ್ ಈ ಕಡೆ ಅಂತ.